तुकराम ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರು ಆಯ್ತು ತುಕರಾಮ್ ಮನ್ನ ಅಧ್ಯಕ್ಷರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕುಡುತಿನಿ ಹೋಬಳಿಯ ವೇಣಿವೀರಾಪುರ ಅರಗಿಂದೋಣಿ ಸೇರಿದಂತೆ ಸುಮಾರಾಗಿ ಸರ್ಕಾರದಿಂದ 10,181.54 ಎಕರೆ ಪ್ರದೇಶ ಮಾನ್ಯ ಅಧ್ಯಕ್ಷರೇ ಇದನ್ನ ಮಿತ್ತಲ್ ಅಸಲರ್ ಮಿತ್ತಲು ಬ್ರಾಹ್ಮಣಿ ಮತ್ತು ಎನ್ಎಂಡಿಸಿ ಕಂಪನಿಗಳಿಗೆ ಇದನ್ನ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ 30/11/2011 ರಲ್ಲಿ ನೋಟಿಫಿಕೇಶನ್ ಮಾಡಿ ಕೊಡಲಾಗಿತ್ತು ಮಾನ್ಯ ಅಧ್ಯಕ್ಷರೇ ಈಗ ಸುಮಾರಾಗಿ 172 ದಿನ ಆಗಿದೆ ರೈತರು ಸ್ಟ್ರೈಕ್ ಮಾಡ್ಕೊಂಡು ಕುಂತಿದ್ದಾರೆ ಇದನ್ನ ಈ ಮೂರು ಕಂಪನಿಗಳಿಗೆ ಇನ್ನು ಕಾರ್ಖಾನೆ ಶುರುವಾಗಿಲ್ಲ ಜೊತೆಗೆ ನೌಕರಿನೂ ಇಲ್ಲ ಅದನ್ನ ಭೂಮಿ ಇನ್ ಪಡಿಬೇಕು ಅಂದ್ರೆ ಅವರಿಗೆ ರೈತರು ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಇದೆ ಈ ವಿಷಯವಾಗಿ ಬೃಹತ್ ಮತ್ತು ಕೈಗಾರಿಕೆ ಸಚಿವರನ್ನ ನಾನು ಗಮನವನ್ನು ಸೆಳೆಯುತ್ತಿದ್ದೇನೆ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಉತ್ತರ ತೃಪ್ತಿಕರವಾಗಿಲ್ಲ ಮಾನ್ಯ ಅಧ್ಯಕ್ಷರೇ ಮೊದಲನೇದಾಗಿ ಅಸಲರ್ ಮಿತ್ತಲು 2011 ರಲ್ಲಿ ಸುಮಾರಾಗಿ 2,559.75 ಎಕರೆ ಪ್ರದೇಶ ಕಾರ್ಖಾನೆ ಶುರು ಮಾಡಲಿಕ್ಕೆ ಕೊಟ್ಟಿದ್ರು ಮಾನ್ಯ ಅಧ್ಯಕ್ಷರೇ ಇವತ್ತಿನವರೆಗಾತು ಕಾರ್ಖಾನೆ ಶುರುವಾಗಿಲ್ಲ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಇದರಿಂದಾಗಿ ಕಾರ್ಖಾನೆ ಪ್ರಾರಂಭ ಮತ್ತು ವಿಳಂಬವಾಗ್ತಾ ಇದೆ ಅಂತಂತ ಇಲ್ಲಿ ತಂದಿದ್ದಾರೆ ಮಾನ್ಯ ಅಧ್ಯಕ್ಷರೇ ಅದು ಕೋರ್ಟ್ನಲ್ಲಿ ಇದೆ ಮಾನ್ಯ ಅಧ್ಯಕ್ಷರೇ ಆದರೆ ಕಾರ್ಖಾನೆ ಶುರು ಮಾಡಕ್ಕೆ ಯಾಕೆ ಮಾಡಲಿಲ್ಲ ಅಟ್ಲೀಸ್ಟ್ ರೈತರಿಗೆ ವಾಪಸ್ ಕೊಡಬಹುದಾಗಿತ್ತು ಎರಡನೇದು ಮಾನ್ಯ ಅಧ್ಯಕ್ಷರೇ ಇಲ್ಲಿ ಮೂರು ಕಂಪನಿ ಇದೆ ಮಾನ್ಯ ಅಧ್ಯಕ್ಷರೇ ಒಂದನೇದು ಇದು ಉತ್ತಮ್ ಗಾಲ್ವಾ ಫೆರೋಸ್ ಲಿಮಿಟೆಡ್ ಇದು ಮುಂಬೈ ಕಂಪನಿ ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಸುಮಾರಾಗಿ 4,877.81 ಎಕರೆ ಮಾನ್ಯ ಅಧ್ಯಕ್ಷರೇ ಇದನ್ನ ಬ್ರಾಹ್ಮಣಿ ಸ್ಟೀಲ್ಸ್ ಅಂತೇಳಿ ಬ್ರಾಹ್ಮಣಿ ಸ್ಟೀಲ್ಸ್ ಅಂತೇಳಿ ಆ ಕಂಪನಿ ಕೊಟ್ಟಿದ್ರು ಅವ್ರ ಕಂಪನಿ ಶುರು ಮಾಡಿಲ್ಲ ಅಂತೇಳಿ ಇವರಿಗೆ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾರೆ ಇದು ಕಾನೂನಿಗೆ ವಿರುದ್ಧವಾಗಿದ್ದು ಮಾನ್ಯ ಅಧ್ಯಕ್ಷರೇ ಯಾಕಂದ್ರೆ ಆ ಬ್ರಾಹ್ಮಣಿ ಸ್ಟೀಲ್ಸ್ ಅವರು ಕಂಪನಿ ಶುರು ಮಾಡಿಲ್ಲ ಅಂದ್ರೆ ಸರ್ಕಾರಕ್ಕೆ ವಾಪಸ್ ಕೊಡಬೇಕಾಗಿತ್ತು ಭೂಮಿನ ಅವರು ಉತ್ತಮ ಗಾಲ್ವಾಗಿ ಮಾಡಿದ್ದಾರೆ ಇದು ಇದನ್ನ ಒಂದು ತನಿಖೆ ಮಾಡಿಸಿ ಇದನ್ನ ಯಾಕೆ ಇದು ತಪ್ಪಾಯಿತು ಅನ್ನೋದು ಮಾಡಬೇಕಂತ ಹೇಳಿ ಮಾನ್ಯ ಸಚಿವರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಮೂರನೇದಾಗಿ ಮಾನ್ಯ ಯಾಕಂದ್ರೆ ಇವ್ರು ಸರ್ಕಾರ ಕಾರ್ಖಾನೆ ಶುರುವಾಗಿಲ್ಲ ಅಂದ್ರೆ ವಾಪಸ್ ಕೊಡಬೇಕಾಗಿತ್ತು ಸರ್ಕಾರಕ್ಕೆ ಆಮೇಲೆ ಸರ್ಕಾರ ರೈತರು ಇದನ್ನ ತೀರ್ಮಾನ ಮಾಡಬಹುದಾಗಿತ್ತು ಇವ್ರು ತಗೊಂಡಿರೋದು 5 ಲಕ್ಷಕ್ಕೆ 6 ಲಕ್ಷಕ್ಕೆ ತಗೊಂಡಿದ್ದಾರೆ ಮಾನ್ಯ ಬ್ರಾಹ್ಮಣಿ ಸ್ಟೀಲ್ಸ್ನವರು ಇವುದು ಅದು ರೆಕಾರ್ಡ್ ಅಲ್ಲಿಲ್ಲ ಬಟ್ ಹೆಚ್ಚಿನ ಮಟ್ಟಕ್ಕೆ ಅದು ಉತ್ತಮ ಗಾಲ್ವಾಗಿ ಮಾಡಿದ್ದಾರೆ ಅಂತ ಬಂದಿದೆ ಫಸ್ಟ್ ಆಫ್ ಆಲ್ ಇವ್ರು ಭೂಮಿ ಮಾಡಿಲ್ಲ ಅಂದ್ರೆ ವಾಪಸ್ ಕೊಡಬೇಕಾಗಿತ್ತು ಸರ್ಕಾರಕ್ಕೆ ಇದು ಎರಡನೇ ಮಾನ್ಯ ಅಧ್ಯಕ್ಷರೇ ಮೂರನೇ ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ವಿಜಯನಗರ ಸ್ಟೀಲ್ಸ್ ಲಿಮಿಟೆಡ್ ಎನ್ಎಂಡಿಸಿ ಕಂಪನಿ ಮಾನ್ಯ ಅಧ್ಯಕ್ಷರೇ ಇವರಿಗೆ 2,843.98 ಎಕರೆ ಪ್ರದೇಶ ಇವತ್ತು ಎನ್ಎಂಡಿಸಿ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಪನಿ ಇದು ಇದು ಯಾವುದೇ ತೊಂದರೆ ಇಲ್ಲದಂಗೆ ಇದನ್ನ ಪ್ರಾರಂಭ ಮಾಡಬಹುದಾಗಿತ್ತು ಮಾನ್ಯ ಅಧ್ಯಕ್ಷರೇ ಇವತ್ತು ನಾನು ಮನವಿ ಮಾಡ್ತಾ ಇದ್ದೀನಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಇವತ್ತು ನಾವು ಇನ್ನು ಗ್ಲೋಬಲ್ ಇನ್ವೆಸ್ಟರ್ಸ್ ಮಾಡಿಸ್ಬಿಟ್ಟು ನಾವೆಲ್ಲ ಕಂಪ್ಲೀಟ್ ಆಗಿ ನಾವು ಆರ್ಥಿಕತೆಗೆ ಒಂದು ಒತ್ತನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ಸರ್ಕಾರ ಕೂಡ ಇವತ್ತು ಬದ್ಧವಾಗಿದೆ ಆ ನಿಟ್ಟಿನಲ್ಲಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಎನ್ಎಂಡಿಸಿ ಕಂಪನಿ ಕಡೆಯಿಂದ ಅಟ್ಲೀಸ್ಟ್ ಚೀಲ್ ಕಂಪನಿ ಆದ್ರೆ ಯಾವ್ದೋ ಒಂದು ಕಂಪನಿ ಮಾಡಿಸಿದ್ರೆ ಮಾನ್ಯ ಅಧ್ಯಕ್ಷರೇ ಖಂಡಿತವಾಗ್ಲೂ ಆ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಆರ್ಥಿಕತೆಗೆ ಅದಾಗುತ್ತೆ ಆಮೇಲೆ ಇವತ್ತೇನು 172 ದಿನದಿಂದ ರೈತರೇನು ಇವತ್ತು ಕುಡ್ತಿನಲ್ಲಿ ಇವತ್ತು ಮೂರು ಗ್ರಾಮದವರು ವೇಣಿವೀರಾಪುರ ಕೊಳಗಲ್ಲು ಅರಗಿಂದೋಣಿ ಕುಡ್ತಿನರೇನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದು ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ವಿ ಮಾನ್ಯ ಅಧ್ಯಕ್ಷರೇ ಸಚಿವರ ಗಮನಕ್ಕೆ ತಂದಿದ್ವಿ ಕೂಡಲೇ ಇವತ್ತು ಈ ಕಾಲಿಂಗ್ ಅಟೆನ್ಷನ್ ಮೇಲೆ ಬಹಳ ಚರ್ಚೆ ಮಾಡಕ್ ಆಗಲ್ಲ ಇದನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಅಲ್ಲಿ ಮುಖಂಡರು ಏನು ಸ್ಟ್ರೈಕ್ ಕುಂತಿದ್ರು ಅವ್ರನ್ನೆಲ್ಲ ಕರೆಸಿ ಇದನ್ನ ಕಂಪ್ಲೀಟ್ ಆಗಿ ಇತ್ಯರ್ಥ ಮಾಡಿ ಒಂದು ಯಾವ್ದಾದ್ರು ಒಂದು ಅಂತ್ಯ ಆಡಬೇಕು ಅಂತೇಳಿ ನಿಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಸಭಾಪತಿಗಳೇ ತಮ್ಗೆ ಗೊತ್ತಿದೆ ಈ ಮೂರು ಯೋಜನೆಗಳಿಗೆ ಜಮೀನುಗಳನ್ನ ನಾನು ಭೂಸ್ವಾಧೀನ ಪಡಿಸಿಕೊಡಿಸಿದ್ವಿ ಭೂಪರಾರು ಪಾವತಿಸಿ ಆ ಕಂಪನಿಗಳಿಗೆ ಹಂಚಿಕೆ ಮಾಡಲಾಗಿದೆ ಒಟ್ಟಾರೆ ಈ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದ್ದರಿಂದ ಈ ಹಂತದಲ್ಲಿ ಜಮೀನನ್ನು ವಾಪಸ್ಸು ರೈತರಿಗೆ ಭೂ ಮಾಲೀಕರಿಗೆ ಹಿಂದಿರುಗಿಸಲೇ ಅವಕಾಶ ಇರುವುದಿಲ್ಲ ನಿಯಮದಲ್ಲಿ ಮತ್ತು ಈಗಾಗಲೇ 28/4 ನೀ ಅಂತಿಮ ಅಧಿಸೂಚನೆ ಹೊರಡಿಸಿದ್ರೆ ಭೂಮಿಯನ್ನು ರೈತರಿಗೆ ಉತ್ತಮ ವಾಪಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಎರಡನೇದು ಉತ್ತಮ ಗಾಲ್ವಾ ಫೆರೋಸಿಸ್ ಲಿಮಿಟೆಡ್ ಅಂತ ಹೇಳಿದ್ದಾರೆ ಅಲ್ಲಿ ಇದನ್ನು ರಿಯಲ್ ಎಸ್ಟೇಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅದು ಸರ್ಕಾರಕ್ಕೆ ಅದು ಬರಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ ಅದ್ರ ಬಗ್ಗೆನೂ ಕೂಡ ನಾನು ಸಂಪೂರ್ಣವಾದಂಥ ಮಾಹಿತಿನ
ಯಾವ ರೀತಿ ಅದು ಟ್ರಾನ್ಸ್ಫರ್ ಆಗಿದೆ ಅದೆಲ್ಲವನ್ನು ಕೂಡ ಮಾಹಿತಿಯನ್ನು ತರಿಸ್ಕೋತೀನಿ. ತಮ್ಮ ಕೂಡ ಕೂಡ ನಾನು ಮನೆ ಸದಸ್ಯರ ಜೊತೆ ಇದಾಗಿದೆ, ದಯಮಾಡಿ ತಾವು ಅದನ್ನ ವಿಶೇಷವಾಗಿ ತಗೋಬೇಕು. ಕೆಎಸ್ ಆನಂದ್ ಜೊತೆ ಚರ್ಚೆ ಮಾಡ್ತೇನೆ. ಕೆಎಸ್ ಆನಂದ್ ಉಪಮುಖ್ಯಮಂತ್ರಿ ಇರ್ತಾರೆ. ಮೂರನೇದಾಗಿ ಇದು ಕರ್ನಾಟಕ ವಿಜಯನಗರ ಸ್ಟೀಲ್ಸ್ ಏನಿದೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಆಗುದು. ಅಲ್ಲಿ ಅವರು ಕೂಡ ಈ ಈಗಾಗಲೇ 2017 ಉತ್ತರ ಸಹ ಭೂಮಿ ಹಂಚಿಕೆ ಮಾಡ್ಕೊಂಡಿದ್ದಾರೆ. 2021 ಉತ್ತರ ಸಹ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಅವ್ರ ಜೊತೆನೂ ಕೂಡ ಮಾತಾಡಿ ಇಲ್ಲಿ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಕಾರ್ಖಾನೆ ಬರಬೇಕು ಅವರಾಗಲಿ ಅಥವಾ ಅವರ ನೇತೃತ್ವದಲ್ಲಿ ಬೇರೆ ಯಾವುದಾದ್ರು ಇಂಡಸ್ಟ್ರೀಸ್ ಬರಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದನ್ನು ಕೂಡ ನಾವು ಸಂಬಂಧಿಸಿದ ಕೇಂದ್ರ ಸರ್ಕಾರದ ಚರ್ಚೆ ಮಾಡ್ತೀವಿ. ಕೆಎಸ್ ಆನಂದ್ ಅಧ್ಯಕ್ಷ ಅಣ್ಣ, ಒಂದೇ ಒಂದು ಇದೆಲ್ಲ ಮೂರು ವಿಷಯವಾಗಿ ಅಣ್ಣ ಮುಖ್ಯಮಂತ್ರಿ ತಮ್ಮ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕರೆದ್ಬಿಟ್ಟು ಅಣ್ಣ ನಾವೆಲ್ಲ ಕರೆಸ್ತೀವಿ, ದಯಮಾಡಿ ಮನೆ ಸಭಾಪತಿಗೆ ನಾನು ಸಭೆಯನ್ನು ಕರೀತೇನೆ.